ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರವಿ ಅಜ್ಜಿಪ್ಪನ ಮಾತಾಡ್ತಿದ್ದೀನಿ. ಡಿ ಕೆ ಶಿ ಸೂತ್ರ ಅಂದರೆ ಹಾಗೆ ಪಕ್ಕಾ ಪಕ್ಕಾ ಫಿಕ್ಸ್. ನೋಡ್ಲಿಲ್ವ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸಿದ್ದು ಮತ್ತು ಡಿ ಕೆ ಶಿ ಆರ್ಭಟ ಹೇಗಿತ್ತು ಅಂತ? ಅದೇ ಸೂತ್ರವನ್ನು ತಂತ್ರವನ್ನು ಡಿ ಕೆ ಶಿ ಮತ್ತು ಸಿದ್ದು ಲೋಕಸಭೆಗೂ ಹೆಣೆದು ಬಿ ಜೆ ಪಿಯನ್ನು ಮಣ್ಣು ಮುಗಿಸಲಿದ್ದಾರೆ. ಹಾಗಾದರೆ ಏನದು ಡಿ ಕೆ ಶಿ ಸೂತ್ರ ಹೇಳ್ತೀನಿ. ಅದಕ್ಕಿಂತ ಮೊದಲು ಅಜ್ಜಿಪುರ ಅಡ್ಡವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 5-6 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ದಾಂಗುಡಿ ಇಡಲಿದೆ. ಆಗಲೇ ಡಿ ಕೆ ಶಿ ಮತ್ತು ಸಿದ್ದು ಕರ್ನಾಟಕದ 28-28 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರಂತೆ. ಇದನ್ನು ಕೇಳಿಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಗಡ ಗಡ ನಡುಗಿವೆಯಂತೆ. ನೋಡಿ, ಡಿ ಕೆ ಶಿ ಸೂತ್ರ ಅಂದರೆ ತಂತ್ರ ಅಂದರೆ ಅದು 100% ಪಕ್ಕಾ ರಿಸಲ್ಟ್. ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದು ಇಬ್ಬರೂ ಸೇರಿ ತಂತ್ರ ಹೆಣಿತಾರೆ ಅಂದರೆ ಎದುರಾಳಿ ಕತೆ ಮುಗಿದೆ ಹೋಯಿತು ಬಿಡಿ. ನೋಡಿದ್ರಲ್ಲ 2023 ವಿಧಾನಸಭಾ ಎಲೆಕ್ಷನ್ನಲ್ಲಿ ಹೇಗೆ ಡಿ ಕೆ ಶಿ ಮತ್ತು ಸಿದ್ದು ತಂತ್ರ ಹೆಣೆದು ಬಿ ಜೆ ಪಿಯನ್ನು ಮಣ್ಣು ಮುಗಿಸಿದ್ರು ಅಂತ. ಪಾಪ, ಇನ್ನೂ ಬಿ ಜೆ ಪಿಗೆ ಎದ್ದೇಳೋಕೆ ಆಗಿಲ್ಲ. ಹಾಗಿದ್ರೂ ಬಿ ಜೆ ಪಿ, ನಾವು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇವೆ, 28-28 ಸ್ಥಾನಗಳನ್ನು ಗೆಲ್ತೇವೆ ಅಂತ ಕನಸು ಕಾಣ್ತಿದ್ದಾರೆ. ಆದರೆ ಇತ್ತ ಬಂಡೆ ಮತ್ತು ಟಗರು ಬಿ ಜೆ ಪಿ ಸ್ಕೋರ್ ಬೋರ್ಡ್ನ ಜೀರೋ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. 2019 ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ 25 ಸ್ಥಾನಗಳನ್ನು ಗೆದ್ದಿತ್ತು. ಈ ಸಲ ಮಾತ್ರ ಜೀರೋನೇ ಅಂತಿದ್ದಾರಂತೆ ಡಿ ಕೆ ಶಿ ಮತ್ತು ಸಿದ್ದು. ಬಿ ಜೆ ಪಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಬಾರ್ದು ಅಂತ ಫರ್ಮಾನು ಹೊರಡಿಸಿದ್ದಾರಂತೆ ಸಿದ್ದು ಮತ್ತು ಡಿ ಕೆ ಶಿ. ಹಾಗೇನಾದರೂ ಒಂದೇ ಒಂದು ಸ್ಥಾನವನ್ನು ಕರ್ನಾಟಕದಿಂದ ಬಿ ಜೆ ಪಿ ಗೆಲ್ಲದೆ ಹೋದರೆ ಅಲ್ಲಿಗೆ ಕರ್ನಾಟಕದ ಬಿ ಜೆ ಪಿ ಕತೆ ಕಂಪ್ಲೀಟ್ ಮುಗೀತು ಅಂತಲೇ ಅರ್ಥ. ಅದೇ ಈಗ ಮೋದಿಗೆ ಭಯ ಶುರುವಾಗಿರೋದು. ಹಾಗಾದರೆ ಡಿ ಕೆ ಶಿ ಮತ್ತು ಸಿದ್ದುವನ್ನು ಲೋಕಸಭಾ ಎಲೆಕ್ಷನ್ ಒಳಗೆ ಕಟ್ಟಿಹಾಕಲು ಮೋದಿ ಏನಾದರೂ ಪ್ರಚಂಡವಾದ ತಂತ್ರ ಹುಡ್ತಿದ್ದಾರಾ? ಸಿದ್ದು ಮತ್ತು ಡಿ ಕೆ ಶಿ ಮುಂದೆ ಮೋದಿಯ ಯಾವ ತಂತ್ರವೂ ವರ್ಕೌಟ್ ಆಗಲ್ಲ ಬಿಡಿ, ಮೋದಿ ಜಮಾನ ಮುಗೀತು ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ನೋಡಬೇಕಪ್ಪ ಏನಾಗುತ್ತೆ ಅಂತ.